ಅಂದ್ರೆ ಮೂಲ ಸೌಕರ್ಯಗಳಲ್ಲಿ ಮೊದಲು ನೀರಿನ ಸಮಸ್ಯೆ ತುಂಬಾ ಇತ್ತು. ಸ್ಯಾನಿಟರಿ ಅನ್ನೋದು ತುಂಬಾ ಅಧ್ವಾನವಾಗಿತ್ತು. ಕ್ಲೀನ್ ವಾಟರ್ ಡ್ರೈನ್ ಏನಾದ್ರೂ ನೀರೆಲ್ಲ ಮಳೆ ಬಿದ್ದಾಗ ಹೋಗ್ಬೇಕಂದ್ರೆ ಅದೂ ಅನಾನುಕೂಲವಾಗಿತ್ತು. ಆ ಸ್ಟ್ರೀಟ್ ಲೈಟ್ಗಳು ಇಲ್ಲದೆ ಇರುವಾಗ ಕೆಲವು ಕಡೆ ಎಲ್ಲ ಚೈನ್ ತೆಪ್ಪ್ ಮಾಡ್ತಾ ಇದ್ರು. ಇಡೀ ಭಾರತ ದೇಶದಲ್ಲೇ ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರವರೆಗೂ ಇದೆ. ಏನು ಅಂತ ಹೇಳಿದ್ರೆ ಇಲ್ಲಿ ಮೊದಲಿಂದಾನು ಇರೋದು ಸಾಂಪ್ರದಾಯಿಕವಾಗಿ ಬಿಜೆಪಿ ಕಾಂಗ್ರೆಸ್. ಈ ಜೆಡಿಎಸ್ ಅಷ್ಟೊಂದಾಗಿ ಶಕ್ತಿಶಾಲಿಯಾಗಿ ಯಾವತ್ತೂ ಒಂದು ಕ್ಯಾಂಡಿಡೇಟ್ ಹಾಕ್ಲಿಲ್ಲ, ಅವ್ರು ಅಲ್ಲಿ ಗುರುಸ್ಕೊಳ್ಳೋ ಇಲ್ಲ, ನೆಲೆ ಕಂಡುಕೊಳ್ಳೇ ಇಲ್ಲ. ನಮ್ಮ ಬೆಂಗಳೂರಲ್ಲಿ ಒಂದೋ ಎರಡೋ ಗೆಲ್ತಾರೆ, ಅದರಲ್ಲಿ ಅಷ್ಟೇ. ಅದಕ್ಕಾಗಿ ಈ ಭಾಗದಲ್ಲಿ ಇಲ್ಲವೇ ಇಲ್ಲ. ಈಗ ಅವರು 3000 ಓಟು 5000 ಓಟು ತಗೊಂಡಿದ್ದಾರೆ ಕಳೆದ ಬಾರಿ ಎಲೆಕ್ಷನಲ್ಲಿ. ಅವರಿಗೆ ಗೊಂದಲ ಇರಬಾರ್ದಾಗಿತ್ತು. ಇಷ್ಟು ಅವ್ರು ಆ ರೀತಿ ಚೆನ್ನಾಗಿರೋ ಕ್ಯಾಂಡಿಡೇಟ್ ಹಾಕ್ತೀವಿ, ನಾವು ಗೆಲ್ತೀವಿ ಅನ್ನೋ ಭರವಸೆ ಇದ್ದರೆ ಅದನ್ನು ಒಂದು ವರ್ಷದಿಂದನೇ ಆ ಕ್ಯಾಂಡಿಡೇಟ್ ಯಾರು ಅಂತ ಗುರುಸಿ ಕಳಿಸಿ ನೀನು ಹೋಗಿ ಏರಿಯಾದಲ್ಲಿ ಓಡಾಡಪ್ಪ ಅಂತ ಹೇಳಿದರೆ ಏನಾದರೂ ಅದಕ್ಕೆ ಬೆಲೆ ಇರ್ತದೆ. ಸುಮ್ಮನೆ ಎಲೆಕ್ಷನ್ ಬಂದಾಗ ನಾವು ಒಳ್ಳೆ ಕ್ಯಾಂಡಿಡೇಟ್ ಆಗ್ತೀವಿ ಅಂತ ಹೇಳೋದು ಅವೆಲ್ಲ ಸುಮ್ಮನೆ ಊಹಾಪೋಹಗಳು. ಇವರು ಬಂದು ಒಂದು ರಾಜ್ಯದಲ್ಲಿ ಎರಡು ರಾಜ್ಯದಲ್ಲಿ ಅಧಿಕಾರ ಮಾಡ್ತಾ ಇದ್ದೀವಿ, ಬಂದ್ಬಿಟ್ವಿ ಬೊಮ್ಮನಳ್ಳಿನಲ್ಲಿ, ಬಂದ್ಬಿಟ್ವಿ ಕರ್ನಾಟಕ ರಾಜ್ಯದಲ್ಲಿ ಅಂತ ಹೇಳಿದ್ರೆ ಅದು ಸತ್ಯಕ್ಕೆ ದೂರವಾದಂಥ ಮಾತುಗಳನ್ನು ಆಡ್ತಾ ಇದ್ದಾರೆ ಕೇಜ್ರಿವಾಲ್ ಅವರು. ಹಾಗಾಗಿ ಅವೆಲ್ಲ ನಡೆಯೋಲ್ಲ ಇಲ್ಲೆಲ್ಲ. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಎಸ್, ಬೊಮ್ಮನಳ್ಳಿ ವಿಧಾನಸಭಾ ಕ್ಷೇತ್ರ, ಇವತ್ತು ಬೊಮ್ಮನಳ್ಳಿಲಿ ನಾವಿದ್ದೀವಿ. ಬೊಮ್ಮನಳ್ಳಿ ವಾರ್ಡ್ ನಂಬರ್ 175 ಇಲ್ಲಿನ ಸ್ಥಳೀಯರನ್ನ ನಾವು ಮಾತಾಡಿಸ್ತಾ ಇದ್ದೀವಿ. ಯಾವ ರೀತಿ ಇದೆ ಚುನಾವಣೆಯ ರಂಗ ಅಂತ ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ಮಂಜುನಾಥ್ ರೆಡ್ಡಿ. ಸರ್, ಬೊಮ್ಮನಳ್ಳಿ ವಿಧಾನಸಭಾ ಕ್ಷೇತ್ರ ಹೇಗಿದೆ ಸರ್? ಬೊಮ್ಮನಳ್ಳಿ ವಿಧಾನಸಭಾ ಕ್ಷೇತ್ರ ಚೆನ್ನಾಗಿ ಎಲ್ಲ ಕಡೆ ಅಭಿವೃದ್ಧಿ ಆಗ್ತಾ ಇದೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನಮ್ಮ ಕ್ಷೇತ್ರದ ಶಾಸಕರು ಮತ್ತು ನಮಗೆ ಭಾರತೀಯ ಜನತಾ ಪಕ್ಷ ಸರ್ಕಾರ ಆಡಳಿತ ನಡೆಸ್ತಾ ಇರೋದರಿಂದ ಮತ್ತು ಕೇಂದ್ರದಲ್ಲೂ ಸಹ ಭಾರತೀಯ ಜನತಾ ಪಕ್ಷದ ಆಡಳಿತ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಉತ್ತಮವಾದಂಥ ಆಡಳಿತ ಕೊಡ್ತಾ ಇದ್ದಾರೆ 8 ವರ್ಷಗಳಿಂದ. ಹಾಗಾಗಿ ಮತ್ತು BJP ಸರ್ಕಾರ ಕೂಡ ಕರ್ನಾಟಕದಲ್ಲಿ ರಚನೆ ಆಗಿದ್ದು ಆ ಒಂದು ಹಿನ್ನೆಲೆಯಲ್ಲಿ ಒಳ್ಳೆಯ ಅಭಿವೃದ್ಧಿ ಕೆಲಸಗಳನ್ನು ನಮ್ಮ ಕ್ಷೇತ್ರದ ಶಾಸಕರು ಬಂದು ಕ್ಷೇತ್ರದಲ್ಲೆಲ್ಲ ಓಡಾಡಿಕೊಂಡು ಎಲ್ಲೆಲ್ಲಿ ಕುಂದುಕೊರತೆಗಳಿದ್ದಾವೆ, ಏನೇನು ಅನಾನುಕೂಲಗಳಿದ್ದಾವೆ ತಿಳ್ಕೊಂಡು ಸಾರ್ವಜನಿಕರು ಯಾವುದಾದ್ರೂ ಅಹವಾಲನ್ನು ಕೊಟ್ಟರೆ ಅವ್ರ ಮನೆ ಹತ್ರ ಬಂದು ಅದನ್ನು ಖುದ್ದು ಅವರು ಅಲ್ಲಿ ಸ್ಥಳಕ್ಕೆ ಹೋಗಿ ನೋಡಿ ಆ ಅಧಿಕಾರಿಗಳನ್ನು ಕರೆಸಿ ತಕ್ಷಣ ಇದ್ರ ಕ್ರಮ ಕೈಗೊಳ್ಳಬೇಕು, ಇದಕ್ಕೇನಾದರೂ ಅಭಿವೃದ್ಧಿ ಕೆಲಸಗಳು ಮಾಡೋದಿದ್ರೆ ಅಭಿವೃದ್ಧಿ ಕೆಲಸ ಮಾಡಬೇಕು, ಏನೇನು ಅನುಕೂಲಗಳಾಗಬೇಕಾಗಿದೆ ಸಾರ್ವಜನಿಕರಿಗೆ ಸ್ಪಂದಿಸ್ತಾರೆ ನಮ್ಮ ಕ್ಷೇತ್ರದ ಶಾಸಕರು. ಯಾರು ಸರ್ ಕ್ಷೇತ್ರದ ಶಾಸಕರು? ಮತ್ತು ಅಭಿವೃದ್ಧಿ ಅನ್ನೋದು ಎಲೆಕ್ಷನ್ ಸಮಯದಲ್ಲಿ ಮಾತ್ರ ಆಗ್ತಿದೆಯಾ? ಬೊಮ್ಮನಳ್ಳಿಯಲ್ಲಿ ಮುಂಚೆಯಿಂದನೂ ಆಗ್ತಾ ಇದೆಯಾ? ಏನು ಹೇಳ್ತೀರಿ ನೀವು? ಇಲ್ಲ, ಇದು 1992ರಲ್ಲಿ ಈ ಭಾಗದಲ್ಲಿ ನಾವು ಭಾರತೀಯ ಜನತಾ ಪಕ್ಷನ ಗೆಲ್ಲಿಸ್ಕೊಂಡಿದ್ವಿ. ಅಂದಿನ ಕಾಲದಲ್ಲಿ ಉತ್ತರಳ್ಳಿ ಕ್ಷೇತ್ರಕ್ಕೆ ಒಳಪಟ್ಟಿತ್ತು ಬೊಮ್ಮನಳ್ಳಿ ವಿಧಾನಸಭಾ ಕ್ಷೇತ್ರ ಕೂಡ. ಹಾಗಾಗಿ ಆವತ್ತಿಂದನೂ ಹಂತವಾಗಿ ಇದನ್ನು ನಾವು ಮೊದಲು ಮೂಲ ಸೌಕರ್ಯಗಳನ್ನು ಕಲ್ಪಿಸ್ಕೊಂಡು ಬರ್ತಾ ಇದ್ದೀವಿ. ಅಂದರೆ ಮೂಲ ಸೌಕರ್ಯಗಳಲ್ಲಿ ಮೊದಲು ನೀರಿನ ಸಮಸ್ಯೆ ತುಂಬ ಇತ್ತು. ಸ್ಯಾನಿಟರಿ ಅನ್ನೋದು ತುಂಬ ಅಧ್ವಾನವಾಗಿತ್ತು. ಆಮೇಲಿಂದ ರೈನ್ ವಾಟರ್ ಡ್ರೈನ್ ಏನಾದರೂ ನೀರೆಲ್ಲ ಮಳೆ ಬಿದ್ದಾಗ ಹೋಗ್ಬೇಕಂದ್ರೆ ಅದೂ ಅನಾನುಕೂಲವಾಗಿತ್ತು. ಮತ್ತು ವಿದ್ಯುಚ್ಛಕ್ತಿ ಅಂದರೆ ಸ್ಟ್ರೀಟ್ ಲೈಟ್ಗಳು ಬೇಕಾಗಿದ್ದಾಗ ಆ ಸ್ಟ್ರೀಟ್ ಲೈಟ್ಗಳು ಇಲ್ಲದೆ ಇರುವಾಗ ಕೆಲವು ಕಡೆ ಎಲ್ಲ ಚೈನ್ ತೆಪ್ತ್ ಮಾಡ್ತಾ ಇದ್ರು. ಹೆಣ್ಮಕ್ಳು ಎಲ್ಲಾದರೂ ಕೆಲಸ ಮಾಡುವಂಥ ಗಾರ್ಮೆಂಟ್ ಸ್ಪೀಡ್ ಇದೆ ಇಲ್ಲೆಲ್ಲ ಅದರಿಂದ. ಹಾಗಾಗಿ ಅಂಥದಕ್ಕೆಲ್ಲ ಪ್ರಾಧಾನ್ಯತೆ ಕೊಟ್ಕೊಂಡು ಹಂತವಾಗಿ ಅಭಿವೃದ್ಧಿ ಕೆಲಸ ಆಗ್ತಾ ಬಂದಿದೆ. ನಮಗೆ ಬೊಮ್ಮನಳ್ಳಿ ವಿಧಾನಸಭಾ ಕ್ಷೇತ್ರ ಅಂತೇಳಿ 2008ರಲ್ಲಿ ವಿಂಗಡಣೆ ಆದಮೇಲೆ ನಮ್ಗೆ ಹತ್ರದಲ್ಲಿ ಶಾಸಕರು ಸಿಗುವಂಗಾಯಿತು ಒಂದು ಸಂದರ್ಭದಲ್ಲಿ. ಹಾಗಾಗಿ ಈ ಭಾಗದಲ್ಲಿ ಹತ್ರದಲ್ಲಿ ಇದ್ದಿದ್ದರಿಂದ ಜನ ಬಂದು MLA ಸತೀಶ್ ರೆಡ್ಡಿ ಹತ್ರ ಹೋಗಿ ಅವ್ರದ್ದು ಏನಾದರೂ ತೊಂದರೆಗಳಿದ್ದಾಗ ಅವ್ರ ಬಡಾವಣೆಗಳಲ್ಲಿ, ಅವ್ರ ರಸ್ತೆಗಳಲ್ಲಿ, ಅವ್ರ ಊರುಗಳಲ್ಲಿ ತಿಳಿಸ್ದಾಗ ಅದಕ್ಕೆ ಸ್ಪಂದಿಸ್ತಾ ಇದ್ರು. ಹಾಗಾಗಿ ಕೆಲಸಗಳು ಬೇಗ ಬೇಗ ಆಗ್ತಾ ಇದ್ದಾವೆ, ಅಭಿವೃದ್ಧಿ ಚೆನ್ನಾಗಿ ಆಗ್ತಾ ಇದೆ. ಸರ್, ಈಗ ಬೊಮ್ಮನಳ್ಳಿಯಲ್ಲಿ BJP ಬಾವುಟ ಮತ್ತೆ ಹಾರತ್ತ, ಇನ್ನೇನು ಎಲೆಕ್ಷನ್ 2 ತಿಂಗಳಲ್ಲಿದೆ, ಏನು ಹೇಳ್ತೀರಿ ನೀವು? ಬೊಮ್ಮನಳ್ಳಿನಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಪಡೆ ತುಂಬ ಚೆನ್ನಾಗಿದೆ, ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಮತ್ತು ಗ್ರೌಂಡ್ ಲೆವೆಲಲ್ಲಿಂದ ಕಾರ್ಯಕರ್ತರು ಕೆಲಸ ಮಾಡುವಂಥ ಪಡೆಯನ್ನು ಮೊದಲಿಂದನೂ ಕಟ್ಕೊಂಡು ಬಂದಿದ್ದೀವಿ. ಹಾಗಾಗಿ ಹೆಚ್ಚಿನ ರೀತಿಯಲ್ಲಿ ನಮ್ಮ ಕಾರ್ಯಕರ್ತರ ಸಂಖ್ಯೆ ಇದೆ. ಅದರಲ್ಲಿ ಮಹಿಳೆಯರು ಒಂದು 20-25 ವರ್ಷಗಳಿಂದ ಮಹಿಳೆಯರು ಕಡಿಮೆ ಇದ್ದರು. ಈಗಿನ ದಿನಗಳಲ್ಲಿ ಮಹಿಳೆಯರಿಗೆ ಕೆಲಸಗಳು ಸಾಕಷ್ಟು ಆಗ್ತಾ ಇರೋದರಿಂದ ಮಹಿಳೆಯರು ಕೂಡ ನಮಗೆ ಕಾರ್ಯಕರ್ತರು ಹೆಚ್ಚಿನ ರೀತಿಯಲ್ಲಿ BJP ಪಕ್ಷದ ಪರವಾಗಿ ಚುನಾವಣಾ ಪ್ರಚಾರದಲ್ಲಿ ತೊಡ್ಕೊಳ್ತಾರೆ ಮತ್ತು ಮನೆ ಸಂಪರ್ಕಗಳಲ್ಲಿದ್ದಾರೆ. ಹಾಗಾಗಿ ಇಲ್ಲಿ BJP ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಇನ್ನು ಕೇಂದ್ರ ಸರ್ಕಾರದಿಂದ ಕೇಂದ್ರ ನಾಯಕರು ಕರ್ನಾಟಕ ರಾಜ್ಯಕ್ಕೆ ಬರ್ತಾ ಇದ್ದಾರೆ, ಅವಾಗ ಭೇಟಿ ಕೊಡ್ತಾ ಇದ್ದಾರೆ, ಎಲ್ಲ ಒಂದು ಕಡೆ ಮೋದಿ ಅಲೆ, ಅಮಿತ್ ಶಾ ಅಲೆ ಬೊಮ್ಮನಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಹೊಡಿತಾ ಇದೆಯಾ? ಹೇಗೆ ಅದು ಇಡೀ ಭಾರತ ದೇಶದಲ್ಲೇ ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರವರೆಗೂ ಇದೆ. ಹಾಗಾಗಿ ಅದಕ್ಕೆ ಒಂದು ಉದಾಹರಣೆ ಅಂತ ಹೇಳಿದ್ರೆ ಮೊನ್ನೆ ಒಂದು ತಿಂಗಳ ಹಿಂದೆಗಡೆ ನಡೆದಂಥ 15 ದಿವಸಗಳಿಂದಗಡೆ ನಡೆದಂಥ ಚುನಾವಣೆಯಲ್ಲಿ ಅರುಣಾಚಲ ಪ್ರದೇಶ ಇರ್ಬೋದು, ತ್ರಿಪುರ ಇರ್ಬೋದು, ಮೇಘಾಲಯ ಇರ್ಬೋದು, ಮತ್ತು
ಇಂಥ ಸಣ್ಣ ಸಣ್ಣ ರಾಜ್ಯಗಳಲ್ಲಿ ನಮಗೆ ಅಲ್ಲಿ ಅಸ್ತಿತ್ವನೇ ಇರಲಿಲ್ಲ. ಇವತ್ತು ನಾವಲ್ಲಿ ಅಸ್ತಿತ್ವನ ಪಡ್ಕೊಂಡು ಅಲ್ಲಿ ಸರ್ಕಾರಗಳನ್ನು ರಚನೆ ಮಾಡಿದ್ದೀವಿ. ಹಾಗಾಗಿ ಭಾರತೀಯ ಜನತಾ ಪಕ್ಷದ ಒಂದು ಕೇಂದ್ರ ಸರ್ಕಾರದ ನಾಯಕರ ಹೆಗ್ಗಳಿಕೆ ಇರ್ಬೋದು, ಅವ್ರು ಕೊಡ್ತಾ ಇರೋವಂಥ ಕೊಡುಗೆಗಳಿರ್ಬೋದು, ಅವರು ಅಭಿವೃದ್ಧಿ ಮಾಡ್ತಾ ಇರೋಂಥದ್ದು ಇರ್ಬೋದು, ಅದು ಇವತ್ತು ಭಾರತ ದೇಶದಲ್ಲಿ ಮಾಡ್ತಾ ಇದ್ರೆ ಅಭಿವೃದ್ಧಿ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಹೆಸರಾಗ್ತಾ ಇದೆ. ಮೋದಿಯವರ ಹೆಸರು, ಮೋದಿಯವರ ಅಭಿವೃದ್ಧಿಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಚರ್ಚೆ ಆಗ್ತಾ ಇದ್ದಾವೆ. ಹಾಗಾಗಿ ಅವ್ರದ್ದು ಪ್ರಚಲಿತದಲ್ಲಿ ಇರ್ತದೆ. ಮತ್ತು ಈ ಭಾಗದಲ್ಲಿ ಹೆಚ್ಚಿನ ಇದು ಅಪಾರ್ಟ್ಮೆಂಟ್ಗಳಿದ್ದಾವೆ. ಈ ಅಪಾರ್ಟ್ಮೆಂಟ್ಗಳು ಇರೋದ್ರಿಂದ ಕೆಲವು ರಾಜ್ಯಗಳಿಂದ ಬಂದು ಆ ಅಪಾರ್ಟ್ಮೆಂಟ್ಗಳನ್ನು ನೆಲೆಸಿದ್ದಾರೆ. ಹಾಗಾಗಿ ಅವರು ಒಲವು ಸಹ ನರೇಂದ್ರ ಮೋದಿಯವರು ಮತ್ತು ಅಮಿತ್ ಶಾ ಅವರು ಮತ್ತು ಕೇಂದ್ರ ನಾಯಕರು ಮಾಡ್ತಕ್ಕಂಥ ಅಭಿವೃದ್ಧಿ ಕೆಲಸಗಳ ಮೇಲೆ ಭಾರತ ದೇಶದಲ್ಲಿ ಆ ದೃಷ್ಟಿಯನ್ನು ಅವರು ಇಟ್ಕೊಂಡು ಓಟನ್ನು ಭಾರತೀಯ ಜನತಾ ಪಕ್ಷಕ್ಕೆ ಕೊಡ್ತಾರೆ, ಭಾರತೀಯ ಜನತಾ ಗೆಲ್ಲುತ್ತೆ. ಎಸ್ ಸರ್, ಈಗ ಈ ಒಂದು ಕ್ಷೇತ್ರದಲ್ಲಿ ಯಾವ್ಯಾವ ಪಕ್ಷಕ್ಕೆ ನೇರವಾಗಿ ಫೈಟ್ ಬೀಳ್ಬೋದು ಅಂತ ನಿಮಗನ್ಸುತ್ತೆ? ಏನು ಅಂತ ಹೇಳಿದ್ರೆ ಇಲ್ಲಿ ಮೊದಲಿಂದನೂ ಇರೋದು ಸಾಂಪ್ರದಾಯಿಕವಾಗಿ BJP ಕಾಂಗ್ರೆಸ್ಸು. ಇಲ್ಲಿ JDS ಅಷ್ಟೊಂದಾಗಿ ಶಕ್ತಿಶಾಲಿಯಾಗಿ ಯಾವತ್ತೂ ಒಂದು ಕ್ಯಾಂಡಿಡೇಟ್ ಹಾಕಲಿಲ್ಲ, ಅವ್ರು ಅಲ್ಲಿ ಗುರುಸ್ಕೊಳ್ಳೂ ಇಲ್ಲ, ನೆಲೆ ಕಂಡುಕೊಳ್ಳೇ ಇಲ್ಲ. ನಮ್ಮ ಬೆಂಗಳೂರಲ್ಲಿ ಇವು ಒಂದೋ ಎರಡೋ ಗೆಲ್ತಾರೆ, ಅದರಲ್ಲಿ ಅಷ್ಟೇ. ಅದಕ್ಕಾಗಿ ಈ ಭಾಗದಲ್ಲಿ ಇಲ್ಲವೇ ಇಲ್ಲ. ಈ ಭಾಗದಲ್ಲಿ ಏನಿದ್ರು ಅವರು ಯಾವ್ರಿಗೆ ಯಾರಿಗೆ ಕೊಡ್ತಾರೋ ಗೊತ್ತಿಲ್ಲ ಇನ್ನೂ ಟಿಕೆಟು. ಹಾಗಾಗಿ ಅದಕ್ಕೆ JDSಗೆ ಇಲ್ಲಿ ನೆಲೆ ಇಲ್ಲ, ನೇರವಾಗಿ ಭಾರತೀಯ ಜನತಾ ಪಕ್ಷ ಮತ್ತು ಕಾಂಗ್ರೆಸ್ಗೆ ಇರೋದು. ಈಗ JDSನವ್ರು ಹೇಳ್ತಾವ್ರೆ, ಇಲ್ಲ ಈ ಸರಿ ಕ್ಯಾಂಡಿಡೇಟ್ ಆಗ್ತೀವಿ, ಬೊಮ್ಮನಹಳ್ಳಿಯಲ್ಲಿ JDS ಬಾವುಟ ಆರಿಸ್ತೀವಿ ಅಂತ, ನೀವೇನು ಹೇಳ್ತೀರಿ? ಈಗ ಅವರು 3,000 ಓಟು 5,000 ಓಟು ತೊಗೊಂಡಿದ್ದಾರೆ ಕಳೆದ ಬಾರಿ ಎಲೆಕ್ಷನಲ್ಲಿ. ಅವರಿಗೆ ಗೊಂದಲ ಇರಬಾರ್ದಾಗಿತ್ತು. ಇಷ್ಟು ಅವ್ರು ಆ ರೀತಿ ಚೆನ್ನಾಗಿರೋ ಕ್ಯಾಂಡಿಡೇಟ್ನ ಹಾಕ್ತೀವಿ, ನಾವು ಗೆಲ್ತೀವಿ ಅನ್ನೋ ಭರವಸೆ ಇದ್ದರೆ ಅದನ್ನು ಒಂದು ವರ್ಷದಿಂದನೇ ಅವ್ರು ಕ್ಯಾಂಡಿಡೇಟ್ ಯಾರು ಅಂತ ಗುರುಸಿ ಕಳಿಸಿ ನೀನು ಹೋಗಿ ಏರಿಯಾದಲ್ಲಿ ಓಡಾಡಪ್ಪ ಅಂತ ಹೇಳಿದರೆ ಏನಾದರೂ ಅದಕ್ಕೆ ಬೆಲೆ ಇರ್ತದೆ. ಸುಮ್ಮನೆ ಎಲೆಕ್ಷನ್ ಬಂದಾಗ ನಾವು ಒಳ್ಳೆ ಕ್ಯಾಂಡಿಡೇಟ್ ಆಗ್ತೀವಿ ಅಂತ ಹೇಳೋದು ಅವೆಲ್ಲ ಸುಮ್ಮನೆ ಊಹಾಪೋಹಗಳು. ಮತ್ತು JDSನವ್ರು ಯಾವತ್ತೂ ಅವ್ರ ಕುಟುಂಬ ರಾಜಕಾರಣದಲ್ಲಿ ತಲ್ಲೀನರಾಗ್ತಾರೆ. ಹಾಗಾಗಿ ರಾಜ್ಯದಲ್ಲಿ ಅವ್ರದ್ದು ಬೆಳೀತಾ ಇದೆ ಪಕ್ಷ ಅನ್ನೋದಿಲ್ಲ, ಯಾವುದೋ ಒಂದು 3 ಡಿಸ್ಟಿಕ್ಕಲ್ಲಿ ಮಾತ್ರ ಅವರು ಅದನ್ನು ಮಾಡ್ಕೊಳ್ತಾ ಇದ್ದಾರೆ, ಬೆಳೆಸ್ಕೊಳ್ತಾ ಇದ್ದಾರೆ. ಇನ್ನು ಆಮ್ ಆದ್ಮಿ ಪಾರ್ಟಿ ಕೂಡ ಎಂಟ್ರಿ ಕೊಟ್ಟಿದೆ, ಅಭ್ಯರ್ಥಿನ ಹಾಕಿದ್ದಾರೆ ನಿಮ್ಮ ಏರಿಯಾಗೆ, ನಾವು ಬೊಮ್ಮನಹಳ್ಳಿಯಲ್ಲಿ ಮುಂದೆ AAP ಬರ್ತೀವಿ ಅಂತ, ನೀವೇನು ಹೇಳ್ತೀರಾ ಅಭ್ಯರ್ಥಿ ಬಗ್ಗೆ? ಅವರು ಇವಾಗ ನೋಡಿ, ನಾವು ಭಾರತೀಯ ಜನತಾ ಪಕ್ಷ ಒಂದು ರಾಷ್ಟ್ರೀಯ ಪಕ್ಷವಾಗಿತ್ತು ಅಂದರೆ ಇವತ್ತಲ್ಲ, ನಾನು ಹೇಳ್ತಾ ಇರೋದು ವಾಜಪೇಯಿ ಕಾಲ, ಭೈರವ್ ಸಿಂಗ್ ಶೇಖವತ್ ಕಾಲ, ಆವತ್ತಿಂದನೂ ಭಾರತೀಯ ಜನತಾ ಪಕ್ಷ ನ್ಯಾಷನಲ್ ಪಾರ್ಟಿ. ಹಾಗಾಗಿ ನಾವು ನೆಲೆ ಕಂಡುಕೊಳ್ಳೋದಕ್ಕೇ 50 ವರ್ಷ ಹಿಡಿಯಿತು BJP ಪಕ್ಷ. ಇವರು ಬಂದು ಒಂದು ರಾಜ್ಯದಲ್ಲಿ 2 ರಾಜ್ಯದಲ್ಲಿ ಅಧಿಕಾರ ಮಾಡ್ತಾ ಇದ್ದೀವಿ, ಬಂದುಬಿಟ್ವಿ ಬೊಮ್ಮನಹಳ್ಳಿನಲ್ಲಿ, ಬಂದುಬಿಟ್ವಿ ಕರ್ನಾಟಕ ರಾಜ್ಯದಲ್ಲಿ ಅಂತ ಹೇಳಿದ್ರೆ ಅದು ಸತ್ಯಕ್ಕೆ ದೂರವಾದಂಥ ಮಾತುಗಳನ್ನು ಆಡ್ತಾ ಇದ್ದಾರೆ ಕೇಜ್ರಿವಾಲ್ ಅವರು. ಹಾಗಾಗಿ ಅವೆಲ್ಲ ನಡೆಯೋಲ್ಲ. ಇಲ್ಲೆಲ್ಲ ಅಭಿವೃದ್ಧಿ ಕೆಲಸಗಳು ಚೆನ್ನಾಗಿ ಮಾಡಿರೋದ್ರಿಂದ ಜನರು ನಮ್ಮನ್ನು ಕೈ ಹಿಡಿತಾರೆ, BJP ಪಕ್ಷನ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. ಎಸ್, 2023 ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮುಂದಿನ MLA ಯಾರಾಗ್ತಾರೆ? ಅದೇ ಈಗ ನಮ್ಗೆ ಪ್ರೆಸೆಂಟ್ ಈಗೇನು ಈ ಕ್ಷೇತ್ರನ ಪ್ರತಿನಿಧಿಸ್ತಾ ಇದ್ದಾರೆ ಸತೀಶ್ ರೆಡ್ಡಿ ಅವರು, ಅವರೇ ಅವ್ರಿಗೆ ಟಿಕೆಟ್ ಸಿಗುತ್ತೆ, ಅವರೇ ಅಭ್ಯರ್ಥಿಯಾಗಿ ಸ್ಪರ್ಧೆಯಲ್ಲಿ ಕಣಕ್ಕಿಳಿತಾರೆ. ಮತ್ತು ಕಾರ್ಯಕರ್ತರು BJP ಪಕ್ಷದವರು ಮುಖಂಡರು ಎಲ್ಲ ಬಂದು ಸೇರಿ ಸಭೆಗಳನ್ನು ನಡೆಸಿ ಈಗಾಗಲೇ ಮನೆ ಮನೆಗಳಿಗೆ ಕೆಲವು ಕಡೆ ಭೇಟಿ ಕೊಟ್ಟಿದ್ದಾರೆ MLA ಸತೀಶ್ ರೆಡ್ಡಿ ಅವರು. ಮತ್ತು ಎಲ್ಲ ಕೆಲಸಗಳು ಅಂದರೆ ಸಭೆಗಳು ನಡೆಸ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಅನುಕೂಲ ಇದೆ, ಅವರೇ ಗೆಲ್ಲೋದು, ಅದೇ ಅಭ್ಯರ್ಥಿನೇ ಆಯ್ಕೆ ಆಗೋದು. 100% BJP ಗೆ ಗೆಲುವು.